ತ್ರಿಪುಂಡ್ರ, ಭಸ್ಮದಿಂದ ತ್ರಿಪುಂಡ್ರ ಧರಿಸಬೇಕು ಅಂತ. ಎಲ್ಲವೂ ಕರೆಕ್ಟು. ಭಸ್ಮಧಾರಣೆ ನಿಷಿದ್ಧ ಅಲ್ಲ, ವೈಷ್ಣವರಿಗೆ ಭಸ್ಮಧಾರಣೆ ನಿಷಿದ್ಧ ಅಲ್ಲ. ಕೆಲವರಿಗೆ ಕೆಲವು ಸಂಗತಿಗಳೇ ಗೊತ್ತಿಲ್ಲ. ಹುತಶೇಷ ಹುತಭಸ್ಮ ಯಜ್ಞದ ಭಸ್ಮಧಾರಣೆ ಅಂತ ಮಾಡ್ತಾರೆ ಹೋಮ ಆದಮೇಲೆ. ಭಸ್ಮಧಾರಣೆ ನಿಷಿದ್ಧ ಅಲ್ಲ. ಮತ್ತೆ ಪುಂಡ್ರಧಾರಣೆ ತ್ರಿಪುಂಡ್ರ ಧಾರಣೆಯೂ ನಿಷಿದ್ಧ ಅಲ್ಲ. ಅಯ್ಯಂಗಾರ ತ್ರಿಪುಂಡ್ರವೇ ಧಾರಣೆ ಮಾಡೋದು, ಇಲ್ಲಿ ಮೂರು ನಾಮ ತಿರುನಾಮ ಅಯ್ಯಂಗಾರರು. ತಿರುನಾಮ ಅಂದ್ರೆ ಶ್ರೀನಾಮ, ತ್ರಿನಾಮವೂ ಹೌದು ಅವರು. ತ್ರಿನಾಮ ಅಯ್ಯಂಗಾರ ಮೂರು ನಾಮ ಹಾಕೋತಾರೆ, ತ್ರಿಪುಂಡ್ರ ಅಂದ್ರೆ ಮೂರು ನಾಮ. ಈ ನಾವು ಹೇಳ್ತೇವಲ್ಲ, ಅವನು ನಮಗೆ ಮೂರು ನಾಮ ಹಾಕಿದ ಅವನು ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಹೋದೆ, ಅವನು ಮೂರು ನಾಮ ಹಾಕಿಬಿಟ್ಟ ಅಂತ. ತಿರು ತ್ರಿನಾಮ ತ್ರಿಪುಂಡ್ರ ಅಂದ್ರೆ ಮೂರು ನಾಮ, ಅದು ಅಡ್ಡ ಅಲ್ಲ. ಸರ್ತವು ತ್ರಿಪುಂಡ್ರವೇ. ಅದನ್ನ ಪುಂಡ್ರದ ಪ್ರಶ್ನೆ ಏನು ಅಂದ್ರೆ, ಭಸ್ಮದಲ್ಲಿ ಧಾರಣೆ ಮಾಡುವುದು ತಪ್ಪಲ್ಲ. ಭಸ್ಮಧಾರಣೆ ಪವಿತ್ರವಾದ ಹುತಭಸ್ಮ ಧಾರಣೆ ಮಾಡಬಹುದು, ತ್ರಿಪುಂಡ್ರ ಧಾರಣೆ ಮಾಡಬಹುದು. ಇದರಲ್ಲಿ ಹೇಳುವುದು ತ್ರಿಪುಂಡ್ರವನ್ನೇ. ಆದರೆ ತಿರ್ಯಕ್ ಪುಂಡ್ರ ಧಾರಣೆ ಮಾಡಬಾರದು ಅಂತ ಹೇಳುವುದು. ಯಾಕೆ ಅಂದ್ರೆ, ಯಾಕೆ ಮಾಡಬಾರದು ಅಂತ ಕೇಳುವರ ಹತ್ರ ಒಂದು ಪ್ರಶ್ನೆ ಕೇಳಿ, ಯಾಕೆ ಮಾಡಬೇಕು ಅಂತ ಕೇಳಿ. ಎಲ್ಲರೂ ಅದೇನು ಮಾಡಬಾರದು ಅಲ್ಲಿ, ಯಾಕೆ ಮಾಡಬೇಕು? ನಾನು ಯಾವಾಗ ಈ ಹೆಂಗಸರು ನನ್ನದುಗಳು ಹೆಂಗಸರು ಗಾಯತ್ರಿ ಜಪ ಯಾಕೆ ಮಾಡೋದು? ಯಾಕೆ ಮಾಡಬೇಕು ಮೊದಲು ಹೇಳ್ರಿ, ಏನು ನಿಮ್ಗೆ ಅದನ್ನ ಏನು ಲಾಭ? ಯಾಕೆ ಮಾಡಬೇಕು ಅದು ಗೊತ್ತಿಲ್ಲ. ಅಲ್ಲ, ಎಲ್ಲರೂ ಮಾಡ್ತಾರೆ, ನಾವು ಯಾಕೆ ಮಾಡುವ ಅಷ್ಟೇ. ಅದನ್ನು ತ್ರಿಪುಂಡ್ರ ಯಾಕೆ, ತಿರ್ಯಕ್ ಪುಂಡ್ರ ಯಾಕೆ ಧರಿಸಬಾರದು? ನೀವು ಮೊದಲು ಧರಿಸ್ತೀರಲ್ವಾ, ಯಾಕೆ ಧರಿಸಬೇಕು ಹೇಳ್ರಿ? ಗೊತ್ತಿಲ್ಲ, ಇದೇ ಸಮಸ್ಯೆ. ಯಾವುದೇ ಮತದ ಬಗ್ಗೆ ಆವೇಶ ಉದ್ವೇಗ ಬೇಡ, ಫ್ಯಾಕ್ಟ್ಸ್ ತಿಳ್ಕೊಳ್ಬೇಕು. ಊರ್ಧ್ವ ಪುಂಡ್ರ ಹಾಕೊಳ್ಬೇಕು, ತಿರಿಯ ಪುಂಡ್ರ ಹಾಕೋಬೇಡಿ ಅಂತ ಹಿಂದಿನವರು ಯಾಕೆ ಹೇಳಿದ್ರು ಅಂದ್ರೆ, ತಿರಿಯ ಪುಂಡ್ರ ಅನ್ನುವಂಥದ್ದು ಶೈವರಲ್ಲಿ ಬಂದಿರತಕ್ಕಂಥದ್ದು. ಈಗ ಈ ಎಲ್ಲರಲ್ಲೇ ಅಲ್ಲ, ಅದು ಶೈವರಲ್ಲಿ ಬಂದ ಸಂಪ್ರದಾಯ. ಸ್ಮಾರತರು ಎಲ್ಲರೂ ಶೈವರಲ್ಲ, ಈ ಭಾಗವತ್ ಸಂಪ್ರದಾಯದವರು ಎಲ್ಲರೂ ಶೈವರಲ್ಲ, ಅಲ್ಲಿ ವೈಷ್ಣವ ಭಾಗವತ ಸಂಪ್ರದಾಯ ವಿಷ್ಣು. ತಿರಿಯ ಪುಂಡ್ರ ಅನ್ನೋದು ಶೈವ ಸಂಪ್ರದಾಯದಲ್ಲಿ ಬಂದದ್ದು. ಶೈವರು ಯಾಕೆ ಹಾಕೊಂಡ್ರು ಅಂತಂದ್ರೆ, ಶಿವನ ಒಂದು ಸಿಂಬಲ್ ಅದು ಅಂತ, ನಾವು ಶಿವಭಕ್ತರು ಅಂತ ತೋರಿಸುವುದಕ್ಕೋಸ್ಕರ ಹಾಕೊಂಡ್ರು. ಅದು ಹೇಗೆ ಅಂದ್ರೆ, ಅದಕ್ಕೆ ಕ್ರಮ ಬಂದ. ಅದರಿಂದ ಬೇಸಿಕಲಿ ರಾಘವ ಭಟ್ಟ ಅಂತ ಅನ್ನತಕ್ಕವ ಕಾಶಿಯ ವಿದ್ವಾಂಸ ಒಬ್ಬ, ಅವನು ತಂತ್ರಶಾಸ್ತ್ರ ವ್ಯಾಖ್ಯಾನ ಬರೆದಿದ್ದಾನೆ ತಂತ್ರ ಗ್ರಂಥಗಳಿಗೆ. ಅವನು ಹೇಳ್ತಾನೆ, ವೇದಾಧಿಕಾರ ಸಿದ್ಧ್ಯರ್ಥಂ ಸರ್ವೈರಪಿ ಊರ್ಧ್ವ ಪುಂಡ್ರ ಧಾರಣಂ ಕರ್ತವ್ಯಂ. ಅವನು ಶೈವ, ಕಾಶಿಯಲ್ಲಿದ್ದವನವನು, ಈ ನಮ್ಮ ದಕ್ಷಿಣ ಭಾರತವನಲ್ಲ. 15-16 ಶತಮಾನವು ಅದಕ್ಕಿಂತಲೂ ಹಿಂದಿನವ, 13-14 ಇದ್ದವ ರಾಘವ ಭಟ್ಟ ಅಂತ. ಅವನು ದೊಡ್ಡ ತಂತ್ರಶಾಸ್ತ್ರ ವಿದ್ವಾಂಸ. ಅವನು ಬರೀತಾನೆ, ಶೈವರು ಕೂಡ ವೈಷ್ಣವ, ಇದು ವೈಷ್ಣವ ಚಿಹ್ನೆ ಅಲ್ಲ. ಕೆಲವರು ಇದು ವೈಷ್ಣವ ಚಿಹ್ನೆ ಅಂತ ತಿಳ್ಕೊಂಡಿದ್ದಾರೆ. ಅದು ಉದ್ದನಾಮ, ವೈಷ್ಣವ ಚಿಹ್ನೆ ಅಲ್ಲ. ಅಡ್ಡನಾಮ ಅನ್ನೋದು ಹಾಕೊಳ್ಳುವರು ಶೈವರು, ಅವರು ಕೂಡ ಸರ್ವೈರಪಿ ವೇದಾಧಿಕಾರ ಸಿದ್ಧ್ಯರ್ಥಂ ಊರ್ಧ್ವಪುಂಡ್ರ ಧಾರಣಂ ಕರ್ತವ್ಯಂ. ಇವು ಉದ್ದನಾಮ ಹಾಕುವುದು ವೈಷ್ಣವ ಚಿಹ್ನೆ ಅಲ್ಲ, ಅದು ವೈದಿಕ ಚಿಹ್ನೆ ಅಂತ ಹೇಳಿದ. ಅದರಿಂದ ನಿಮಗೆ ವೇದಾಧ್ಯಯನ ಮಾಡಬೇಕಾಗಿದ್ದರೆ ಮೊದಲು ಊರ್ಧ್ವಪುಂಡ್ರ ಧಾರಣೆ ಮಾಡಬೇಕು. ಪ್ರತಿಯೊಬ್ಬನು ವೈದಿಕ ತಾನು ಅನ್ನೋದಕ್ಕೋಸ್ಕರ ಊರ್ಧ್ವಪುಂಡ್ರ ಧಾರಣೆ ಮಾಡಿ, ತತಃ ಯಥಾಯೋಗ್ಯಂ ಸ್ವಮತ ಚಿನ್ನ ಧಾರಣಂ ಅಂತ ಹೇಳಿದೆ. ಆಮೇಲೆ ನೀವು ಶೈವರನ್ನು ತೋರಿಸಿಕೊಳ್ಳಿಕ್ಕೆ ಮತ್ತೆ ಒಂದು ಅಡ್ಡ ಎಳಿಲಿಬೇಕಾದ್ರೆ, ಆದರೆ ಇದು ಬೇಕೇ ಬೇಕು, ಇಟ್ ಈಸ್ ಕಂಪಲ್ಸರಿ. ಇದು ಶೈವ ಚಿಹ್ನೆ, ಇದು ವೈದಿಕ ಚಿಹ್ನೆ, ವೈಷ್ಣವ ಚಿಹ್ನೆ ಅಲ್ಲ. ಇದು ಯಾರು? ದೊಡ್ಡ ಶೈವ, ದೊಡ್ಡ ತಾಂತ್ರಿಕ ರಾಘವ ಭಟ್ಟ ಹೇಳಿದಂಥ ಮಾತು. ಆದ್ದರಿಂದ ಅದಕ್ಕೆ ಸಂವಾದ ಉಂಟು. ಇವಾಗ ನೀವು ಸ್ಮಾರತ ಸಂಪ್ರದಾಯದ ಮನೆಗಳಿಗೆ ಹೋಗಿಬೇಕಾದರೆ, ಉಪನಯನದ ದಿವಸ ಹುಡುಗನಿಗೆ ಭಸ್ಮ ಹಾಕೋದಿಲ್ಲ, ಅವರು ಊರ್ಧ್ವ ಪುಂಡ್ರವೇ ಹಾಕೋದು. ಯಾಕೆ ಅಂತ ಅವರಿಗೂ ಗೊತ್ತಿಲ್ಲ, ಅದು ಕ್ರಮ ಹಾಗೆ ಅಂತ ಅಷ್ಟೇ. ಯಾಕೆ ಉಪನಯನ ಅಂದರೆ ವೇದಾಧಿಕಾರ, ವೇದ ಮಂತ್ರ ಉಪದೇಶ ಕೊಡುವ ದಿವಸ ಸ್ಮಾರತರು ಕೂಡ ತ್ರಿಪುಂಡ್ರ ಹಾಕೋದಿಲ್ಲ. ಆವಾಗ ಅವತ್ತು ಹುಡುಗನಿಗೆ ಊರ್ಧ್ವ ಪುಂಡ್ರ ಹಾಕಬೇಕು ಅನ್ನೋದು ಸ್ಮಾರತರಲ್ಲಿಯೂ ಇವತ್ತು ಆಚರಣೆಯಲ್ಲಿರುವಂಥ, ಅದಕ್ಕೆ ಮೂಲ ಇದು ಪ್ರಾಚೀನ. ಅದು ಗೊತ್ತಿಲ್ಲ, ಇವತ್ತು ಆಚರಣೆಯಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಊರ್ಧ್ವ ಪುಂಡ್ರ ಧಾರಣೆ ಅನ್ನೋದು ವೈದಿಕ ಚಿಹ್ನೆ. ಆಮೇಲೆ ತಾನು ಶೈವ ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ ನೀವು ಶೈವರಾಗಿದ್ದರೆ ತ್ರಿಪುಂಡ್ರ ಹಾಕ್ರಿ ಅಂತ. ಆದರೆ ಶೈವರ ಅಲ್ಲದವರಿಗೆ ಊರ್ಧ್ವ ಪುಂಡ್ರ ಕಂಪಲ್ಸರಿ ವೇದಾಧ್ಯಯನಕ್ಕೆ, ಶೈವರ ಅಲ್ಲದವರಿಗೆ ತ್ರಿಪುಂಡ್ರ ಧಾರಣ ತಾವು ಹೇಗೆ
ಈ ರುದ್ರಾಕ್ಷ ಧಾರಣ ಶೈವರಲ್ಲದವರು ಹಾಕೋದಿಲ್ಲ, ಹಾಗೆ ಶೈವರಲ್ಲದವರಿಗೆ ತ್ರಿಪುಂಡ ಧಾರಣದ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಸಮಸ್ಯೆ ಇದೆ. ಏನು ಅಂದರೆ, ಈ ಪುಂಡ್ರ ಧಾರಣ ಮಾಡೋದು ಯಾಕೆ ಅಂದರೆ ಊರ್ಧ್ವನಾಡಿ ಕ್ರಮೇಣತೂ ಅಂತ ನಮ್ಮ ಈ ನವರ್ಕಳಿ ಅಂತ ಆಯುರ್ವೇದದಲ್ಲಿ ಉಂಟಲ್ಲ, ಒಳಗಿನ ರಕ್ತ ಸಂಚಾರವನ್ನು ಹೇಗೆ ಚುರುಕುಗೊಳಿಸಬೇಕು ಹಾಗೆ ಹೊರಗಿನಿಂದ ಮಸಾಜ್ ಮಾಡ್ತಾರೆ. ಹಾಗೆ ನಮ್ಮ ನಾಡಿಗಳಿದ್ದಾವಲ್ಲ ಒಳಗೆ, ನಾಡಿ ಚಕ್ರಗಳು, ಮೂಲೆ ಚ ನಾಭವು ಹೃದಯೇಂದ್ರಯೋನಿ ಭ್ರೂಮಧ್ಯ ಮೂರ್ಧ ದ್ವಿಷಡಂತಕೇಶು, ಆ ನಾಡಿ ಚಕ್ರಗಳನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ಇರುವಂಥವು ಇವು ನೋಡಿ. ಇಡ, ಪಿಂಗಳ, ಸುಷುಮ್ನ ಮೂರು ನಾಮ, ಮಧ್ಯದಲ್ಲಿ ಥೈಮಸ್ ಗ್ಲ್ಯಾಂಡು, ಅನಾಹತ, ಇಲ್ಲಿ ಥೈರಾಯ್ಡ್ ಪಾರಾ ಥೈರಾಯ್ಡ್ ಅದಕ್ಕೆ ನಾಲ್ಕಡೆ ಬ್ಲಾಕು, ಕೆಳಗೆ ಲೀಕ್ ಆಗದಂತೆ ಇಲ್ಲಿ ಮೇಲೆ ಹಿಂಬದಿಯಿಂದ, ಮತ್ತು ಇದು ಸಹಸ್ರಾರ, ಇದು ಭ್ರೂಮಧ್ಯ ಆಜ್ಞಾಚಕ್ರ, ಇದೆಲ್ಲವನ್ನ ಮೇಲಕ್ಕೆ ಕಳಿಸಿ ಊರ್ಧ್ವಮುಖವಾದ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದು. ಯೋಗಾಭ್ಯಾಸ ಮಾಡುವ ಮುಂಚೆ, ಜಪ ಮಾಡುವ ಮುಂಚೆ ನಮ್ಮ ಒಳಗಿರತಕ್ಕಂಥ ಸ್ಪಿರಿಚುವಲ್ ಎನರ್ಜಿಯನ್ನು ಅದು ಯಾವಾಗಲೂ ಕೆಳಮುಖವಾಗಿ ಹೋಗ್ತಾ ಇರ್ತದೆ, ವಿಚ್ ಲೀಡ್ಸ್ ಟುವರ್ಡ್ ಸೆಕ್ಸ್. ಅದನ್ನು ಸೆಕ್ಸಿನಿಂದ ಸ್ಪಿರಿಚುವಲ್ ಆಗಿ ಮೇಲಕ್ಕೆ ಕಳಿಸುವ ಪ್ರಯತ್ನವೇ ಊರ್ಧ್ವಪುಂಡ ಧಾರಣ. ಹಾಗಾಗಿ ನೀವು ಮೇಲಕ್ಕೆ ಕಳಿಸ್ಬೇಕು ಎನರ್ಜಿಯನ್ನು. ಹೀಗೆ ಹೀಗೆ ಮಾಡಿ ಎಲ್ಲಿ ಕಳಿಸೋದು? ಅದರಿಂದ ತಿರಿಯಕ್ಕೆ ಪುಂಡ್ರ ಹಾಕಿದರೆ ಎನರ್ಜಿ ಎಲ್ಲಿ ಹೋಗುತ್ತೆ? ಇಲ್ಲೇ ಕೆಳಗೆ ಬರುತ್ತೆ. ಇಲ್ಲಿ ನೀವು ಹಾಕಿದರೆ ಮೇಲೆ ಎನರ್ಜಿ ಹೋಗುವುದಿಲ್ಲಲ್ಲ. ಅದರಿಂದ ಯಾಕೋಸ್ಕರ ನೀವು ಹೀಗೆ ಪ್ರೆಷರ್ ಕೊಡ್ತೀರಿ? ಈ ಪ್ರೆಷರ್ ಕೊಡಬೇಕಾದ್ದು ಮೇಲ್ಮುಖವಾಗಿ ಎನರ್ಜಿಯನ್ನು ಸಹಸ್ರಾರಕ್ಕೆ ಕಳಿಸಬೇಕು. ಹಾಗಾಗಿ ಅದು ಮತೀಯವಾದ ಚಿಹ್ನೆಯಾಗಿ ಬಂದದ್ದು ಹೊರತು ಅದಕ್ಕೂ ಸ್ಪಿರಿಚುವಲ್ ಪ್ರಾಕ್ಟೀಸಿಗೂ ಸಂಬಂಧ ಇಲ್ಲ. ನೀವು ವೈದಿಕ ಚಿಹ್ನೆ, ವೈಷ್ಣವ ಚಿಹ್ನೆ ಅಲ್ಲ ಇದು, ವೈದಿಕ ಚಿಹ್ನೆ, ಊರ್ಧ್ವಪುಂಡ ಧಾರಣೆ ಮಾಡ್ರಿ ಅಂತ. ಇದು ವಿಷಯ. ತಮಾಷೆ ಏನು ಅಂದರೆ, ಊರ್ಧ್ವಪುಂಡ ಧಾರಣೆ ಯಾಕೆ ಮಾಡೋದು ಅಂತ ವೈಷ್ಣವರಿಗೂ ಗೊತ್ತಿಲ್ಲ, ಊರ್ಧ್ವಪುಂಡ ಧಾರಣೆ ಯಾಕೆ ಮಾಡಬಾರದು, ತ್ರಿಪುಂಡ್ರ ಯಾಕೆ ಹಾಕುವಂದು ಶೈವರಿಗೂ ಗೊತ್ತಿಲ್ಲ. ಎಲ್ಲರೂ ಒಬ್ಬರು ಮಾಡಿದ್ರು ಅಂತ ಇನ್ನೊಬ್ರು ಮಾಡೋದು. ವಿಷಯ ತಿಳ್ಕೊಂಡ್ರೆ ಇದ್ರಲ್ಲಿ ಗೊಂದಲ ಏನೂ ಇಲ್ಲ. ಯಾರಿಗೆ ವಿಷಯ ಬೇಕಾಗಿದೆ? ನಮ್ಮ ಹಿಂದಿನಿಂದ ಬಂದದ್ದು, ನಾವು ಮಾಡ್ತೇವೆ, ನೀವು ಯಾರು ಹೇಳಲಿಕ್ಕೆ ಅಂತ. ವಿಷಯ ತಿಳ್ಕೋಬೇಕು ಅನ್ನೋದು ಬಹಳ ಜನಕ್ಕಿಲ್ಲ, ಮತ್ತು ಆ ಹಿಂದಿನಿಂದ ಬಂದದ್ದು ಅನ್ನೋ ಆವೇಶ ಇರ್ತದೆ. ಆದರೆ ನಾವು ಎಲ್ಲ ಆವೇಶಗಳಿಂದ ಕಳಚಿಕೊಂಡು, ನಾವು ಎಲ್ಲ ವೇಷಗಳಿಂದ ಕಳಚಿಕೊಂಡು ನಿಜ ವೇಷದಲ್ಲಿ ಸತ್ಯವನ್ನು ಚಿಂತನೆ ಮಾಡಬೇಕಾಗತ್ತೆ. ಈ ವೇಷ ಹಾಕ್ಕೊಂಡ್ರೆ ಸತ್ಯವು ವೇಷ ಹಾಕ್ಕೊಂಡೇ ಬರುತ್ತೆ, ನಮ್ಮ ಹತ್ರ ನಿಜವಾದ ಸತ್ಯ ಕಾಣುವುದೇ ಇಲ್ಲ. ಅಂದ ಸತ್ಯದ ಬಗ್ಗೆ ಕಾಳಜಿ ಇರಬೇಕಾಗಿದ್ರೆ ಎಲ್ಲ ಮತೀಯ ಅಭಿಮಾನಗಳನ್ನು, ನಮ್ಮ ಮತದ, ನಾವು ಯಾವ ಮತದಲ್ಲಿ ಹುಟ್ಟಿದ್ದೇವೋ ಅದೇ ಸರಿ ಅನ್ನುವ ಸಿದ್ಧಾಂತವನ್ನು ಬದಿಗಿಟ್ಟು ಚಿಂತನೆ ಮಾಡಬೇಕು. ಯಾವುದು ಸರಿ? ನಮ್ಮದು ತಪ್ಪಿರಬಹುದು, ಅವರದು ಸರಿ ಇರಬಹುದು. ಆ ಎಚ್ಚರ ಬೇಕು. ಒಂದು ವಿಷಯ ಚಿಂತನೆ ಮಾಡುವಾಗ ನಮ್ಮ ಸಂಪ್ರದಾಯವು ತಪ್ಪಿರಬಹುದು, ಅವರ ಸಂಪ್ರದಾಯ ಸರಿ ಇರಬಹುದು, ಅದಕ್ಕೂ ಸಿದ್ಧ ಇರಬೇಕು. ಅದು ಸರಿ ಅಂತ ಕಂಡ್ರೆ ನಮ್ಮದನ್ನು ಬಿಟ್ಟು ಅವರದ್ದು ಹಿಡೀಲಿಕ್ಕೆ, ಈ ಥರದ ಒಂದು ಪ್ರಾಮಾಣಿಕತೆ ಇಲ್ಲದೆ ಇದ್ದರೆ ಸತ್ಯದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ತ್ರಿಪುಂಡ್ರದ ಬಗ್ಗೆ ಹೇಳ್ತಾರೆ, ಭಸ್ಮಧಾರಣೆ ಬಗ್ಗೆ. ಎಲ್ಲವೂ ಸರಿ, ಭಸ್ಮಧಾರಣೆ ಮಾಡಬಹುದು, ತಮಾಷೆ ಕೊಡು. ಊರ್ಧ್ವಪುಂಡ್ರ ಗೋಪಿ ಹಚ್ಚಬೇಕು ಅಂತಲ್ಲ, ಊರ್ಧ್ವಪುಂಡ್ರ ಅಂದರೆ ಮೇಲಕ್ಕೆ ತಿಲಕ ಹಚ್ಚುವುದು, ಅದು ನೀವು ಗೋಪಿಯಿಂದ ಹಚ್ಚಬಹುದು, ಭಸ್ಮದಿಂದ ಹಚ್ಚಬಹುದು, ಅಥವಾ ಯಾವುದೇ ಚಂದನದಿಂದ ಹಚ್ಚಬಹುದು, ಗಂಧದಿಂದ ಹಚ್ಚಬಹುದು, ಬರೀ ನೀರಿನಿಂದ ಹಚ್ಚಬಹುದು. ನೀರಿನಿಂದ ಹಚ್ಚಿದ್ರೆ ಕಾಣೋದಿಲ್ಲ, ಕಾಣೋದು ಇನ್ನೊಬ್ರಿಗೆ ಕಾಣಬೇಕು ಅಂತ ಮಾಡೋದ ನಾವು, ನಮಗೊಂದು ಸ್ವಂತಕ್ಕ. ಇನ್ನೊಬ್ಬರಿಗೆ ಶೋ ಎಕ್ಸಿಬಿಷನಿಸಮ್ ಆದರೆ ದಪ್ಪ ಹಚ್ಚಬೇಕು ಮಣ್ಣು, ಇನ್ನೊಬ್ಬರಿಗೋಸ್ಕರ ಹಚ್ಚುವುದಲ್ಲ, ಅದು ನಮಗೋಸ್ಕರ ನಾವು ಹಚ್ಚಿಕೊಳ್ಳೋದು. ಊರ್ಧ್ವಮುಖವಾದ ಎನರ್ಜಿ ಕೇವಲೇನ ಮೃದಾವಾಪಿ ಮೃತ್ತಿಕೆ, ತುಳಸಿ ಮೃತ್ತಿಕೆಯಿಂದ ಹಚ್ಚಿಕೋಬಹುದು, ಗಂಧದಿಂದ ಹಚ್ಚಿಕೋಬಹುದು, ಗೋಪಿಚಂದ್ರದಿಂದ ಹಚ್ಚಿಕೋಬಹುದು, ಕೇವಲೇನ ಜಲೇನ ಬರೀ ನೀರಿನಿಂದ ಊರ್ಧ್ವಪುಂಡ ಹಚ್ಚಿಕೋಬಹುದು. ಇನ್ನೊಬ್ಬರಿಗೆ ಕಾಣುವುದಕ್ಕೋಸ್ಕರ ಹಚ್ಚಿಕೊಳ್ಳೋದಲ್ಲ, ನಮ್ಮ ಒಳಗಿನ ಜಾಗ್ರತೆಗೋಸ್ಕರ. ಮತ್ತೆ ಹಾಗಾದ್ರೆ ಗೋಪಿಚಂದನ ಯಾಕೆ ಅದು ಬಳಕೆ ಬಂತು ಅಂದರೆ, ಕೃಷ್ಣನ ಪಾದಸ್ಪರ್ಶವಾದ ಮಣ್ಣಲ್ಲೋ ಸ್ವಾಮಿ, ಬೃಂದಾವನ ದ್ವಾರಕೆ, ದ್ವಾರಕೆಯಲ್ಲಿ ಕೃಷ್ಣ ಓಡಾಡಿದ ನೆಲದಿಂದ ತಂದ ಮಣ್ಣು ಯಾರಿಗೆ ಸಿಗುತ್ತೆ? ಕೃಷ್ಣನ ಪಾದಸ್ಪರ್ಶವಾದ ಮಣ್ಣನ್ನು ತಲೆಯಲ್ಲಿ ಹೊರುವ ಭಾಗ್ಯ, ಆ ಪುಣ್ಯ ಇರಲಿ ಅಂತ ಗೋಪಿಜನ ಹಚ್ಚಿಕೋತಾರೆ. ನಾವು ಯಾವ ಹುತಶೇಷ ಏನು ಮಾಡಿದ್ರು ಕಟ್ಟಿಗೆಯೋ ಬೆರಣೆಯೋ ಸುಟ್ಟಲ್ವಾ ಭಸ್ಮ ಆಗೋದು? ಅದು ಕೃಷ್ಣನ ಪಾದಸ್ಪರ್ಶಾದ ಮಣ್ಣಿಗಿಂತ ವಿಶಿಷ್ಟ ಅಲ್ಲಲ್ಲ ಯಾವ ಭಸ್ಮ ಕೂಡ. ನೀವು ಎಷ್ಟು ಮಂತ್ರ ಹೇಳಿ ಬೆಂಕಿ ಹಾಕಿ, ಅದು ಬೆರಣೆಯ ಬೂದಿ ಅಲ್ವಾ? ಕೃಷ್ಣನ ಪಾದಸ್ಪರ್ಶವಾದ ಮಣ್ಣನ್ನು ಹಚ್ಚಿಕೋತೇವೆ ಅನ್ನುವ ಧನ್ಯತೆ ಇನ್ನು ಯಾವುದನ್ನು ಹಚ್ಚಿಕೊಂಡ್ರೆ ಬಂದಿತ್ತು? ಅದಕ್ಕೋಸ್ಕರ ಹಿಂದಿನವರು ಗೋಪಿಚಂದನ, ಗೋಪಿಚಂದನ. ಅದು ನೋಡಿ, ಗೋಪಿಚಂದನ ಅಂತ ಆ ಹೆಸರಿಗೆ ಯಾಕೆ ಆ ಹೆಸರು ಬಂತು ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಅದು ಗೋಪಿಯರಿಗೆ ಬಹಳ ಇಷ್ಟವಾದಂತಹದ್ದು ಅಂತ ಕಾಣುತ್ತೆ. ಕೃಷ್ಣನ ನಡೆದಾಡಿದ ಮಣ್ಣು ಅಂತ ಗೋಪಿಕಾ ಸ್ತ್ರೀಯರು ಅದರಲ್ಲಿ ಹೊರಳಾಡಿದ್ರು.
ಇದ್ರೆ ಅದು ಗೋಪಿ ಅಂತ ಯಾಕೆ ಹೆಸರು ಬರಬೇಕು? ಕೃಷ್ಣ ಮುಟ್ಟಿದ, ಕೃಷ್ಣ ನಡೆದ ನೆಲ ಅಂತ ಗೋಪಿಯರು ಹೊರಳಾಡಿರ್ಬೇಕು ಅದರಲ್ಲಿ. ಅದಕ್ಕೆ ಗೋಪಿಯರಿಗೆ ಇಷ್ಟವಾದ ಚಂದನ, ಅದು ಚಂದನ ಅಲ್ಲ ಮತ್ತೆ ಮಣ್ಣು, ಆದರೆ ಗಂಧದಂತೆ ಒಂದು ಸುಗಂಧ ಇದೆ ಅದರಲ್ಲಿ, ಚಂದನದಂತೆ ಸುಗಂಧ ಇದೆ ಆ ಗೋಪಿಯಲ್ಲಿ, ಒಂದು ಕಂಪಿದೆ ಫ್ಲೇವರ್. ಅದಕ್ಕೋಸ್ಕರ ಅದನ್ನು ಗೋಪೀ ಚಂದನ ಅಂತ ಕರೆದರು. ಗೋಪೀ ಚಂದನ ಲಿಪ್ತಾಂಗ, ಬಹಳ ಇಮೋಷನಲ್ ಆದಂತಹ ಒಂದು ರೀಸನ್ ಇದೆ ಗೋಪಿಯಲ್ಲಿ. ಯಾಕೆಂದ್ರೆ ಕೃಷ್ಣನ ಪಾದಸ್ಪರ್ಶವಾದ ಮಣ್ಣು ಅನ್ನೋದು ಇನ್ಯಾವುದರಲ್ಲೂ ನಿಮಗೆ ಈ ವೈಶಿಷ್ಟ್ಯ ಸಿಗೋಲ್ಲ. ಹಾಗಾಗಿ ಗೋಪಿಚಂದನ, ಅದರಿಂದ ಊರ್ಧ್ವ ಪುಂಡ್ರ. ಮತ್ತೆ ಅದು ಪ್ರತಿಯೊಬ್ಬರಿಗೂ, ವೈಷ್ಣವರಿಗೆ ಮಾಧ್ವರ ಚಿಹ್ನೆ ಅಲ್ಲ, ಅದು ತಪ್ಪು ತಿಳ್ಕೊಂಡಿದ್ದಾರೆ ಜನ. ಮಾಧ್ವರೇ ತಪ್ಪು ತಿಳ್ಕೊಂಡು ಇದು ಮಾಧ್ವ ಚಿಹ್ನೆ ಅಂತ. ವೈಷ್ಣವ ಚಿಹ್ನೆ ಅಲ್ಲ, ಮಾಧ್ವ ಚಿಹ್ನೆ ಅಲ್ಲ, ಮತ್ತೆ ವೈದಿಕ ಚಿಹ್ನೆ. ತಿರ್ಯಕ್ ಪುಂಡ್ರ ತ್ರಿಪುಂಡ್ರ, ಅದು ಅದು ವೈದಿಕ ಚಿಹ್ನೆ ಅಲ್ಲ, ಅದು ಶೈವ ಚಿಹ್ನೆ. ಇದು ಇದು ವೈಷ್ಣವ ಚಿಹ್ನೆ ಅಲ್ಲ, ವೈದಿಕ ಚಿಹ್ನೆ. ಈ ಅಂತರ ಶಾಸ್ತ್ರ ಓದಿದ ಪ್ರಾಚೀನ ಗ್ರಂಥಗಳನ್ನು, ತಂತ್ರಶಾಸ್ತ್ರವನ್ನು ಅಧ್ಯಯನ ಮಾಡಿದವರಿಗೆ ಗೊತ್ತುಂಟು ಹೊರತು, ಸಾಮಾನ್ಯ ವೇದಾಂತ ಓದಿದವರಿದ್ದಾರಲ್ಲ, ಅವರು ಸಾಮಾನ್ಯ ವೇದಾಂತ ಓದಿದವರು ಸಾಮಾನ್ಯ ಜನರಿಂದ ದಡ್ಡರಿರ್ತಾರೆ. ಕೆಲವರು ಆಳವಾದ ಅಧ್ಯಯನ ಮಾಡಿದಾಗ ಮಾತ್ರ ಇಂಥ ಸೂಕ್ಷ್ಮ ಸುಳುವುಗಳು ಸತ್ಯಗಳು ಸಿಗ್ತವೆ. ಹೀಗೆ ನಾವು